ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಶಾಯಿನೇ ಶಮಯನ್ ಭವಸಂತಾಪಂ ರಮಯನ್ ಸಾಧು ಚಾತಕಾನ್ ಕೃಷ್ಣ ಮೇಘ ಕೃಪಾ ದೃಷ್ಟಿ ವೃಷ್ಟ್ಯಾ ಪುಷ್ಣಾತು ಮಾಮಪಿ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ. ಕಾಮಬಾಣಚ್ಛಿದಂ ಸದಾ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಂ. ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್. ಅಸ್ಮದಿಷ್ಟಾರ್ಥಸಿದ್ಧಯೇ ಕಾಮಧೇನು ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜ. ಶ್ರೀಪಾದೋ ಅಭೀಷ್ಟದ ಸತಾಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಸೇತೋ ರಾತುಷಾರಾದ್ರೇ ಯೋ ದಿಶೋ ಜಿತವಾನ್ ಮುಹುಃ. ಸತ್ಯಧ್ಯಾನ ಗುರುಪಾತು ಯತೀಂದ್ರೈರಪಿ ಪೂಜಿತಃ ವೆಂಕಟೇಶಾದ್ರಿಮಾರಭ್ಯ ಸೇತುಂ ತೋತಾದ್ರಿಪೂರ್ವಕಾನ್ ಗತ್ವಾ ದಿಗ್ವಿಜಯೀ ಪಾತು ಸತ್ಯಾಭಿಜ್ಞ ಗುರುತ್ತಮಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುರ ತಾನ್ ನಮಸ್ತೇ ಗುರುಂ ಮಮ. ಶುಭಾನ್ ಧ್ಯಾಯಂತಿ ಏ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಸೃಷ್ಟಿ ಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರ ದ್ವೀಷಶತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲ ಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋವ್ಯಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಶ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ.
ಧಾಮ್ನಾಸ್ತ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದ ಮೂರನೆಯ ಅಧ್ಯಾಯದ 47ನೆಯ ಶ್ಲೋಕ. ಇದನ್ನು ನಿನ್ನೆ ಪ್ರಾರಂಭ ಮಾಡಿದ್ವಿ. ನಿನ್ನೆ ವಾರ್ಷಿಕೋತ್ಸವದ ನಿಮಿತ್ತ ಪರಮ ಪೂಜ್ಯ ಸ್ವಾಮಿಗಳು ಬಂದು ಆಶೀರ್ವಾದವನ್ನು ಮಾಡಿದರು. ಅದನ್ನು ನಾವು ಲೈವ್ನಲ್ಲಿ ಕೊಡಲಿಕ್ಕೆ ಆಗಲಿಲ್ಲ. ಕಾರಣ ಆ ಪಾಠ ಅದು ನಿತ್ಯ ನಡೆಯುವ ಸ್ಥಳದಲ್ಲಿ ಆಗಲಿಲ್ಲ, ಪೂಜಾ ಮಂದಿರದಲ್ಲಿ ಸ್ವಾಮಿಗಳ ಸನ್ನಿಧಾನದಲ್ಲಿಯೇ ಆಯಿತು. ಸ್ವಾಮಿಗಳು ನಿನ್ನೆ ಪಾಠ ನಿನ್ನೆ ಯಾರು ಪಾಠಕ್ಕೆ ಬಂದಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಕಲ್ಪನೆ ಇರ್ತದೆ. ನಮ್ಮದು ನಿನ್ನೆ 21ನೆಯ ವಾರ್ಷಿಕೋತ್ಸವ. ಈ 21ನೆಯ ವಾರ್ಷಿಕೋತ್ಸವದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ರಚನೆ ಮಾಡಿದಂತಹ 37 ಗ್ರಂಥಗಳಲ್ಲಿ ಈಗಾಗಲೇ 34 ಅಂದರೆ 33 ಗ್ರಂಥಗಳು ಪೂರ್ತಿಯಾಗಿ ಮುಗಿದಿವೆ. 34ನೆಯದ್ದು ಭಾಗವತ ತಾತ್ಪರ್ಯ, ಅದು ಏಕಾದಶ ಸ್ಕಂದಕ್ಕೆ ಬಂದು ನಿಂತಿದ್ದೇವೆ. ಅದು ಇನ್ನು 1 ತಿಂಗಳೋ 2 ತಿಂಗಳಲ್ಲಿಯೋ ಮುಗೀತದೆ. ಆದರೆ ಶ್ರೀಪಾದಂಗಳವರ ಪರಮ ಪೂಜ್ಯ ಸ್ವಾಮಿಗಳ ಆದೇಶ ಮತ್ತು ಅವರ ಸಂಕಲ್ಪ 22ನೇ ಇಸವಿಗೆ ಮುಗಿಬೇಕು ಅಂತ ನಿನ್ನೆ ಅವರೇ ಆಜ್ಞೆಯನ್ನು ಮಾಡಿದರು. 22ನೇ ಆಚಾರ್ಯರು ಶ್ರೀಮದ್ ಆಚಾರ್ಯರು. ಆದ್ದರಿಂದ ನಿಮ್ಮ ಸರ್ವಮೂಲ ಪಾಠದ ಮಂಗಲವೂ ಕೂಡ 22ನೇ ವರ್ಷಕ್ಕೆ ಮುಕ್ತಾಯ ಆಗಬೇಕು ಅಂತ ಅವರು ಆಜ್ಞೆಯನ್ನು ಮಾಡಿದ್ದಾರೆ. ಆದ್ದರಿಂದ ನಾವು ಇಷ್ಟು ನಿಧಾನವಾಗಿ ಹೋದರೆ ಉಳಿದದ್ದು ದ್ವಾದಶ ಸ್ತೋತ್ರ, ಅದು 2 ಕ್ಲಾಸ್ನಲ್ಲಿ ಮುಗಿಬಹುದು. ನಖಸ್ತುತಿ ಅದು ಒಂದೇ 10 ನಿಮಿಷದಲ್ಲಿ ಮುಗಿಬಹುದು. ಆದರೆ 5000 ಶ್ಲೋಕಗಳಿಂದ ಕೂಡಿದಂತಹ ತಾತ್ಪರ್ಯ ನಿರ್ಣಯ ಅದು ತುಂಬ ವಿಸ್ತೃತವಾದದ್ದು. ಅದಕ್ಕೆ ಕನಿಷ್ಠ ಪಕ್ಷ 1 ವರ್ಷದಕ್ಕಿಂತ ಹೆಚ್ಚು ಸಮಯ ಬೇಕು. ಪ್ರತಿ ಶನಿವಾರ ಭಾನುವಾರ 1 ತಾಸಲ್ಲ, 2 ತಾಸು 3 ತಾಸು ಮಾಡಿದರೆ ಮಾತ್ರ ಸಾಧ್ಯ. ಅದಕ್ಕೆ ಸ್ವಾಮಿಗಳ ಸಂಕಲ್ಪ ಅಂದ ಮೇಲೆ ನಾವು ಏನೇ ಮಾಡಿ ಒಟ್ಟು ಮುಂದಿನ ವರ್ಷದ ಒಳಗೆ ಈ ತಾತ್ಪರ್ಯ ನಿರ್ಣಯವನ್ನು ಮುಗಿಸಬೇಕು, ಆ ಥರ ಯೋಜನೆಯನ್ನು ಇಟ್ಟುಕೊಳ್ಬೇಕು. ನೀವೆಲ್ಲರೂ ಮೊದಲು 3 ತಾಸು 2 ತಾಸು 2.5 ತಾಸು ಪೂರ್ತಿಯಾಗಿ ಬೆಳಗ್ಗೆ ಅಥವಾ ಮಧ್ಯಾಹ್ನ ಪಾಠಕ್ಕೆ ಬರ್ತಾ ಇದ್ರಿ, ಪ್ರತ್ಯಕ್ಷ ಪಾಠಕ್ಕೆ ಬರೋದೇ ನಿಂತು ಹೋಗಿದೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ ನಾವು ಶನಿವಾರ ಭಾನುವಾರಗಳಲ್ಲಿ ಕೇವಲ 1 ತಾಸಿನಲ್ಲಿ 1/2 ತಾಸಿನಲ್ಲಿ ಮುಗಿಸ್ತಾ ಇದ್ದೇವೆ. ಹೀಗೆ ನಾವು ಇಟ್ಕೊಂಡ್ರೆ ಮುಂದೆ ಹೋಗೋದು ಕಷ್ಟ. ಅದಕ್ಕೆ ಆದಷ್ಟು ಇಲ್ಲಿಯೇ ಬಂದು 2-2.5 ತಾಸಿನಷ್ಟು 3 ತಾಸಿನಷ್ಟು ಕೂಡುವ ಪ್ರಯತ್ನವನ್ನು ನೀವು ಮಾಡಿ ನಾನು ಆದಷ್ಟು ಬೇಗ ದಿನಾಂಕನ್ನು ತಿಳಿಸ್ತೇನೆ. ಏನಾದರೂ ಮಾಡಿ ಒಟ್ಟು ತಾತ್ಪರ್ಯ ನಿರ್ಣಯವನ್ನು 22ನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಮುಗಿಸಿ ಸ್ವಾಮಿಗಳ ಮುಖಾಂತರ ದೇವರಿಗೆ ವಾಯುದೇವರಿಗೆ ಸಮರ್ಪಣೆಯನ್ನು ಮಾಡುವಂತಹ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತು ಆ ಭಾಗವತ ತಾತ್ಪರ್ಯವನ್ನು ನಿನ್ನೆ ಕೇಳಿದ್ದರಿಂದ ಮುಂದುವರೆಸೋಣ. ಜಯಂತ್ಯೋಪಾಖ್ಯಾನದಲ್ಲಿ ನಿಮಿರಾಜನಿಗೆ ಆವಿರ್ಹೋತ್ರ ಅನ್ನುವ ಮುನಿ ಸ್ವಚ್ಛವಾದ ಅಂತಃಕರಣ, ಸ್ವಚ್ಛವಾದ ಮನಸ್ಸಿನಿಂದ ಕರ್ಮವನ್ನು ಮಾಡಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ವೇದೋಕ್ತಮೇವ ಕುರ್ವಾಣೋ, ವೇದೋಕ್ತಮೇವ ಕುರ್ವಾಣೋ, ನಿಸ್ಸಂಗೋ ಅರ್ಪಿತಮೀಶ್ವರೇ, ನಿಸ್ಸಂಗೋ ಅರ್ಪಿತಮೀಶ್ವರೇ, ನೈಷ್ಕರ್ಮ್ಯಂ ಲಭತೆ ಸಿದ್ಧಿಂ, ನೈಷ್ಕರ್ಮ್ಯಂ ಲಭತೆ ಸಿದ್ಧಿಂ, ರೋಚನಾರ್ಥಂ ಫಲಶ್ರುತಿ, ರೋಚನಾರ್ಥಂ ಫಲಶ್ರುತಿ. ಕರ್ಮ, ವಿಕರ್ಮ, ಅಕರ್ಮ ಅಂತ ಹಿಂದೆ ಕೇಳಿದ್ವಿ. ಈಗ ಕರ್ಮ ಒಂದೇ, ಅದು ವಿಕರ್ಮನೂ ಆಗತ್ತೆ, ಕರ್ಮನೂ ಆಗತ್ತೆ, ಸುಕರ್ಮನೂ ಆಗತ್ತೆ, ಒಳ್ಳೆಯ ಕರ್ಮನೂ ಆಗತ್ತೆ, ಕೆಟ್ಟ ಕರ್ಮನೂ ಕೂಡ ಆಗತ್ತೆ. 2 ಕರ್ಮಗಳಿಲ್ಲ, ಕರ್ಮ ಇರೋದು ಒಂದೇ. 2 ದೇವರ ಪೂಜೆ ಇಲ್ಲ, ಒಂದೇ ದೇವರ ಪೂಜೆ.
ಅಥವಾ ಎರಡು ಸಕಾಮ ದೇವರ ಪೂಜೆ, ನಿಷ್ಕಾಮ ದೇವರ ಪೂಜೆ ಅಂತಿಲ್ಲ, ಇರೋದು ಒಂದೇ ದೇವರ ಪೂಜೆ. ಆದರೆ ನಾವು ಅದನ್ನು ಯಾವ ಮನಸ್ಸಿನಿಂದ ಮಾಡ್ತೇವೆ ಆ ಕರ್ಮ ಅದು ಆಗತ್ತೆ. ನಾವು ಫಲದ ಆಸೆಯಿಂದ ಮಾಡಿದರೆ ಸಕಾಮ ಆಗತ್ತೆ, ಮತ್ತು ನಿಷ್ಕಾಮವಾಗಿ ಮಾಡಿದರೆ ನಿಷ್ಕಾಮ ಆಗತ್ತೆ. ಫಲದ ಆಸೆ ಇಲ್ಲದೆ ಮಾಡಿದರೆ ಅದು ನಿಷ್ಕಾಮವಾಗಲಿಕ್ಕೆ ಸಾಧ್ಯ. ಆದ್ದರಿಂದ ಅದಕ್ಕೊಂದು ಉದಾಹರಣೆಯನ್ನು ಕೂಡ ತುಂಬ ಸುಂದರವಾದದ್ದನ್ನು ಕೊಡ್ತಾರೆ. ಏಕಮೇವ ಅನ್ನಂ ಪಥ್ಯಂ ಅಪಥ್ಯಂಚ ಅಂತ, ಒಂದೇ ಅನ್ನ, ಅದು ಪಥ್ಯವೂ ಹೌದು ಅಪಥ್ಯವೂ ಹೌದು. ಯಾರಿಗೆ ರೋಗಿಗಳಿದ್ದಾರೆ ಈ ಪ್ರಸಿದ್ಧವಾದ ಅನ್ನ ಅವರಿಗೆ ಅಪಥ್ಯ, ಅನ್ನ ತಿನ್ನಬೇಡ ಅಂತ ಹೇಳಿಬಿಟ್ಟಿರ್ತಾರೆ. ಆದರೆ ಯಾರು ಚೆನ್ನಾಗಿ ಆರೋಗ್ಯವಂತರಾಗಿರ್ತಾರೆ ಅಂಥವರಿಗೆ ಪಥ್ಯ ಅಂದರೆ ಅದು ಹಿಡಿಸ್ತದೆ, ಅದರಿಂದ ಅವ್ರಿಗೆ ಸುಖ ಆಗ್ತದೆ. ಆದರೆ ಇದೇ ಅನ್ನವನ್ನು ರೋಗಿಗಳು ಸ್ವೀಕಾರ ಮಾಡಿದರೆ ಅವರಿಗೆ ಅದರಿಂದ ರೋಗಾದಿಗಳು ಹೆಚ್ಚಾಗ್ತವೆ. ಹೀಗೆ ಪಥ್ಯಾನ್ನ ಅಪಥ್ಯಾನ್ನ ಅಂತ ಇಲ್ಲ, ಆ ವ್ಯಕ್ತಿಯ ಸ್ವಭಾವದ ಮೇಲೆ ಆ ಅನ್ನ ಪಥ್ಯ ಅಪಥ್ಯ ಹೇಗೆ ಆಗ್ತದೆಯೋ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಒಂದೇ ಕರ್ಮ, ಫಲದ ಆಸೆಯಿಂದ ಮಾಡಿದರೆ ಅದು ಸಕಾಮ ಆಗ್ತದೆ, ಫಲದ ಆಸೆ ಇಲ್ಲೇ ಮಾಡಿದರೆ ನಿಷ್ಕಾಮ ಅಂತನ್ನತಕ್ಕಂಥದ್ದು ಆಗ್ತದೆ. ಫಲದ ಆಸೆ ಇಲ್ಲದೆ ಮಾಡಿ ಭಗವಂತನಿಗೆ ಅರ್ಪಿಸಿದರೆ ಅದು ದುಃಖಕ್ಕೆ ಕಾರಣ ಆಗೋದಿಲ್ಲ. ಕರ್ಮದಿಂದ ಸಿಗದೇ ಇರುವ ಮೋಕ್ಷ ಫಲ, ಆ ಮೋಕ್ಷ ಫಲವನ್ನು ಕೂಡ ಕರ್ಮದಿಂದ ಹೊಂತಾನೆ. ಏ ಕರ್ಮದಿಂದ ಸಿಗೋದಿಲ್ಲ ಅಂತೇಳಿ ಕರ್ಮದಿಂದ ಹೆಂಗೆ ಹೊಂತಾನೆ ಅಂತಂದರೆ, ನಿಷ್ಕಾಮ ಕರ್ಮವನ್ನು ಮಾಡಿದಾಗ ಆ ನಿಷ್ಕಾಮ ಕರ್ಮವು ನಮ್ಮ ಅಂತಃಕರಣ ಶುದ್ಧಿ ದ್ವಾರ ಜ್ಞಾನಕ್ಕೆ ಕಾರಣವಾಗಿ, ಜ್ಞಾನವು ಪ್ರಸಾದಕ್ಕೆ ಕಾರಣವಾಗಿ, ಆ ಪ್ರಸಾದ ಅನ್ನೋದು ಮೋಕ್ಷಕ್ಕೆ ಕಾರಣವಾಗ್ತದೆ. ಈ ರೀತಿಯಲ್ಲಿ ನಿಷ್ಕಾಮ ಕರ್ಮವು ಕೂಡ ಪರಂಪರೆಯ ಮೋಕ್ಷಕ್ಕೆ ಕಾರಣವಾದದ್ದರಿಂದ ಆ ನಿಷ್ಕಾಮ ಕರ್ಮದಿಂದ ನಾವು ಮೋಕ್ಷರೂಪವಾದ ಫಲವನ್ನು ಪಡೆಯುತ್ತೇವೆ. ಸ್ವರ್ಗ ಕಾಮೋ ಯಜೇತ ಅಂತದ, ಆ ಸ್ವರ್ಗ ಫಲವನ್ನು ಹೇಳುವುದು ಮುಕ್ತಿಯೋಗ್ಯನಾಗಿದ್ದು ಅಜ್ಞಾನದಿಂದ ಕರ್ಮ ವಿಮುಖನಾಗಿರುವುದನ್ನು ಕರುಣೆಯಿಂದ ನಿಷ್ಕಾಮ ಕರ್ಮ ಮಾರ್ಗಕ್ಕೆ ತರೋದಕ್ಕೆ, ಕರ್ಮಾಚರಣೆಯಲ್ಲಿ ರುಚಿಯನ್ನು ಹುಟ್ಟಿಸುವುದಕ್ಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಹೊರತಾಗಿ ಸ್ವರ್ಗಾದಿ ಫಲಗಳನ್ನು ಪಡೆಯಲಿ ಅಂತನ್ನುವಂತಹ ಉದ್ದೇಶದಿಂದ ಸರ್ವಥಾ ಅಲ್ಲ. ಕಲ್ಪನೆ ಬಂತಲ್ಲ, ಹೇಳಿರ್ಬೋದು ಯಾರಿಲ್ಲ ಅಂತಂದಿದ್ದಾರೆ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಎನ್ನುವುದಾಗಿ ವೇದ ಫಲವನ್ನು ಹೇಳ್ತದೆ. ವೇದ ಫಲವನ್ನು ಹೇಳಿದೆ ಅಂದಾಕ್ಷಣಕ್ಕೆ ವೇದಕ್ಕೆ ಫಲವನ್ನು ಹೇಳಬೇಕು ಅಥವಾ ಫಲವನ್ನು ಉದ್ದೇಶ ಮಾಡಿಕೊಂಡೇ ಕರ್ಮವನ್ನು ಮಾಡಬೇಕು ಅಂತನ್ನುವುದು ವೇದದ ಅಭಿಪ್ರಾಯ ಸರ್ವಥಾ ಅಲ್ಲ. ಹಾಗಾದರೆ ವೇದದ ಅಭಿಪ್ರಾಯ ಏನು ಅಂತ ಕೇಳಿದರೆ, ಫಲವನ್ನು ಹೇಳಿದೆ, ಫಲಕ್ಕಾಗಿ ವೇದ ಕರ್ಮವನ್ನು ಮಾಡುವುದಲ್ಲ, ರೋಚನಾರ್ಥಂ ಫಲಶ್ರುತಿ ಅಂತ. ಯಾವ ವ್ಯಕ್ತಿ ಕರ್ಮವನ್ನು ಮಾಡದೆ ನಾಸ್ತಿಕನಾಗಿರ್ತಾನೆ, ಕರ್ಮದಿಂದ ವಿಮುಖನಾಗಿರ್ತಾನೆ, ಅಂತಹ ವ್ಯಕ್ತಿಗೆ ನೀನು ಕರ್ಮವನ್ನು ಮಾಡು, ಆದರೆ ಯಾವ ಆಸೆಯನ್ನು ಇಟ್ಟುಕೊಳ್ಬೇಡ ಅಂತ ಈ ರೀತಿಯಾಗಿ ಹೇಳಿಬಿಟ್ರೆ ಅವನು ಕರ್ಮವನ್ನು ಮಾಡಲಿಕ್ಕೆ ಬರೋದಿಲ್ಲ. ಆ ಕರ್ಮದಿಂದ ವಿಮುಖನಾದ ವ್ಯಕ್ತಿಯ ಕೈಯಿಂದ ಕರ್ಮವನ್ನು ಮಾಡಿಸಬೇಕು ಅಂತಂದರೆ ನಾವು ಏನನ್ನು ಮಾಡಬೇಕು ಅಂತ ಕೇಳಿದರೆ, ನೋಡಪ್ಪ ಈ ಕರ್ಮವನ್ನು ಮಾಡಿದರೆ ನಿನಗೆ ಶೀಘ್ರದಲ್ಲಿಯೇ ಫಲ ಆಗ್ತದೆ ಅಂತ ಹೇಳಬೇಕು. ಅಂದರೆ ಅವನು ಕರ್ಮ ಮಾಡುವುದರಲ್ಲಿ ಪ್ರವೃತ್ತನಾಗ್ತಾನೆ, ಇಲ್ಲದಿದ್ದರೆ ಕರ್ಮ ಮಾಡುವುದರಲ್ಲಿ ಪ್ರವೃತ್ತನಾಗಲಿಕ್ಕೆ ಸಾಧ್ಯವೇ ಇಲ್ಲ.
ನೀನು ಈಗ ಕರ್ಮವನ್ನು ಮಾಡು, ಯಾವ ಅಪೇಕ್ಷೆಯನ್ನು ಇಟ್ಕೊಳ್ಬೇಡ, ಆದರೆ ನಿನಗೆ 1,000 ವರ್ಷ ಆದಮೇಲೆ ಫಲ ಆಗ್ತದೆ. ಮಾರಾಟ ಶುರುವಾದ ಮೇಲೆ ಬಿಡು. ಒಂದು ಸಾವಿರ ವರ್ಷ ಆದ ಮೇಲೆ ನಿನಗೆ ಮೋಕ್ಷ ಆಗ್ತದೆ ಅಂತ ಈ ರೀತಿಯಾಗಿ ಯಾರಾದರೂ ಕೂಡ ಹೇಳಿದರೆ ಆಗ ಅವರು ಕರ್ಮವಾದ ತಂಟೆಗೆ ಬರೋದಿಲ್ಲ. ನಿಮ್ಮ ಕರ್ಮನೂ ಬೇಡ, ನಿಮ್ಮ ಮೋಕ್ಷನೂ ಬೇಡ ಅಂತ ಹೇಳಿಬಿಡ್ತಾರೆ. ಅದಕ್ಕೋಸ್ಕರವಾಗಿ ನಾವು ಅವರಿಗೆ ಕರ್ಮದಲ್ಲಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಪ್ರವೃತ್ತಿಯನ್ನು ಉಂಟು ಮಾಡುವುದಕ್ಕೋಸ್ಕರವಾಗಿ ಅವಶ್ಯವಾಗಿ ಅವರಿಗೆ ಹೇಳಬೇಕು, ನೋಡಪ್ಪ ನೀನು ಫಲದ ಇಚ್ಛೆಯಿಂದ ಕರ್ಮ ಮಾಡು ಅಂತ ಹೇಳಿ. ಹೇಗೆ ಒಂದು ಮಗುವಿಗೆ ಔಷಧಿಯನ್ನು ಕೊಡಬೇಕು, ಆ ಕಹಿಯಾದ ಔಷಧಿಯನ್ನೇ ನೇರವಾಗಿ ಬಾಯಿಗೆ ಇಟ್ಟರೆ ಅದು ಉಗುಳುತ್ತೆ. ಆ ಮಗುವಿಗೆ ಆ ಔಷಧಿ ಹೋಗಬೇಕು ಅನ್ನೋ ಅಪೇಕ್ಷೆ ಇದ್ದರೆ ಸ್ವಲ್ಪ ಶುಗರ್ ಕೋಟ್ ಪಿಲ್ಲಿಂಗ್ ಅಂತ ಹೇಳಿ ಪಿಲ್ ಅಂತ ಹೇಳ್ತೀವಲ್ಲ, ಹಾಗಿದ್ದ ಹಾಗೆ ಸ್ವಲ್ಪ ಬೆಲ್ಲವೋ ಸಕ್ಕರೆಯನ್ನೋ ಹಚ್ಚಬೇಕು. ಹಚ್ಚಿ ತಾಯಿ ಮಗುವಿಗೆ ಔಷಧಿಯನ್ನು ಕೊಡ್ತಾಳೆ. ಆದರೆ ಯಾವ ತಾಯಿಗೂ ಕೂಡ ಉದ್ದೇಶ ಏನದು ಅಂದರೆ ಬೆಲ್ಲವನ್ನು ತಿನ್ನಬೇಕು, ಸಕ್ಕರೆಯನ್ನು ತಿನ್ನಬೇಕು ಅಂತನ್ನುವಂತಹ ಉದ್ದೇಶ ಇಲ್ಲ ಇಲ್ಲ. ಹಾಗಾದರೆ ಅದನ್ನು ತಿನ್ನುವ ಮೂಲಕವಾಗಿ ಔಷಧಿ ಒಳಗೆ ಹೋಗಲಿ ಅಂತ. ಹಾಗೆ ಇಲ್ಲಿಯೂ ಕೂಡ ಔಷಧಿ ಅಂದರೆ ನಿಷ್ಕಾಮಕರ್ಮ, ಮೋಕ್ಷಕ್ಕೆ ಔಷಧಿ ಅದು ನಿಷ್ಕಾಮಕರ್ಮ. ಅಂತಹ ಮೋಕ್ಷಕ್ಕೆ ಔಷಧಿ ರೂಪದಲ್ಲಿರುವಂತಹ ನಿಷ್ಕಾಮಕರ್ಮವನ್ನು ಮಾಡಬೇಕಾದರೆ ನೇರವಾಗಿ ಮಾತ್ರೆಯನ್ನು ಹಾಕಿದರೆ ಹೇಗೋ ಹಾಗೆ ನೇರವಾಗಿ ನಿಷ್ಕಾಮಕರ್ಮವನ್ನೇ ಮಾಡು ಅಂತ ಹೇಳಿದರೆ ಆಗ ಅವನು ಒಪ್ಪೋದಿಲ್ಲ. ಅದಕ್ಕೆ ಸಕಾಮಕರ್ಮವನ್ನು ಮಾಡಿ ಸ್ವಲ್ಪ ಅವನಿಗೆ ಇದರ ಮೇಲೆ ಪ್ರೀತಿ ಆದರ ವಿಶ್ವಾಸ ಬಂದಾಗ ನಿಧಾನವಾಗಿ ನೋಡಪ್ಪ ಈಗ ಕರ್ಮವನ್ನು ಮಾಡ್ತಾ ಇದ್ದೀಯಾ, ಆದರೆ ಅಪೇಕ್ಷೆಯನ್ನು ಇಟ್ಟುಕೊಂಡು ಕಾಮನೆಯನ್ನು ಇಟ್ಟುಕೊಂಡು ಮಾಡ್ತಾ ಇದ್ದೀಯಾ, ಇನ್ನು ಮುಂದೆ ಕಾಮನೆ ಇಲ್ಲದೆ ಮಾಡು ಅಂತ ಹೇಳಿದ್ರೆ ಕೇಳ್ತಾನೆ. ಮೊದಲಿಗೆ ನೀನು ಯಾವ ಕಾಮನೆಯನ್ನು ಇಟ್ಕೋಬೇಡ, ಮೋಕ್ಷ ಕಾಮನೆ ಇಟ್ಕೋ, ನಿನಗೆ ಮೋಕ್ಷ 1,000 ವರ್ಷ ಆದಮೇಲೆ ಅಂತಂದರೆ ಅದು ಸ್ವಲ್ಪ ಅವನ ಮನಸ್ಸಿಗೆ ಘಾಸಿ ಆಗ್ತದೆ. ಅದಕ್ಕೆ ಒಬ್ಬ ಕರ್ಮದಲ್ಲಿ ಪ್ರವೃತ್ತಿ ಇಲ್ಲದ ವ್ಯಕ್ತಿಗೆ ಕರ್ಮದಲ್ಲಿ ಪ್ರವೃತ್ತಿಯನ್ನು ಉಂಟು ಮಾಡಿಸುವುದಕ್ಕೋಸ್ಕರವಾಗಿ ಸಕಾಮಕರ್ಮವನ್ನು ವೇದಗಳು ಹೇಳಿದ್ದೇ ಹೊತ್ತಾಗಿ ಇನ್ಯಾವ ಕಾರಣಕ್ಕೂ ಕೂಡ ಅಲ್ಲ ಅನ್ನುವ ಅಭಿಪ್ರಾಯವನ್ನು ಮಾಡಿಕೊಳ್ಳಬೇಕು. ಅದನ್ನೇ ರೋಚನಾರ್ಥಂ ಫಲಶ್ರುತಿ ಎನ್ನುವುದಾಗಿ. ಹಾಗಾದರೆ ಈ ಶ್ಲೋಕದಲ್ಲಿ ನಿಸ್ಸಂಗ ಅಂತ ಒಂದು ಶಬ್ದ ಇದೆ. ನಿಸ್ಸಂಗೋ ಅರ್ಪಿತಮೀಶ್ವರೇ ಅಂತ. ಆ ನಿಸ್ಸಂಗ ಅನ್ನುವ ಶಬ್ದಕ್ಕೇನರ್ಥ? ನಿಸ್ಸಂಗ ಅನ್ನುವ ಶಬ್ದದಿಂದ ಫಲದ ಕಾಮನೆಯನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಫಲದ ಕಾಮನೆಯನ್ನು ಬಿಡಬೇಕು ಅಂತ. ಫಲಕಾಮನೆ ಇದ್ದರೆ ಮಾತ್ರ ಆ ಫಲಕ್ಕೆ ಸಾಧನವಾದ ಕರ್ಮ ಮಾಡಿ ಫಲವನ್ನು ಹೊಂತಾನೆ. ಹಾಗಾದರೆ ಆಗ ಆ ಫಲದಲ್ಲಿಯೂ ಕರ್ಮದಲ್ಲಿಯೂ ಆಸಕ್ತಿ ಅನ್ನೋದು ಹುಡುತ್ತದೆ. ಹೊರತಾಗಿ ಕರ್ಮ ಮತ್ತು ಫಲಗಳಲ್ಲಿ ಅನಾಸಕ್ತಿ ಉಂಟಾಗುವುದಿಲ್ಲ, ಜ್ಞಾನ ಸಾಧನೆ ಆಗುವುದಿಲ್ಲ ಅಂತ ಅಭಿಪ್ರಾಯ ಕಾಣುತ್ತದೆ. ಹೀಗೆ ಬೇರೆಯವರು ಹೇಳ್ತಾರೆ. ಆದರೆ ಫಲಾಸಕ್ತಿಯನ್ನು ಮಾತ್ರ ಬಿಟ್ಟರೆ ಸಾಲದು, ನಮ್ಮ ಮನಸ್ಸಿನ ದೋಷಗಳನ್ನು ಕೂಡ ಬಿಡಬೇಕು. ಕರ್ಮತಂತ್ರ ಅಂತಿದೆ. ಆ ಕರ್ಮತಂತ್ರದಲ್ಲಿ 10 ಬಗೆಯ ಮನೋದೋಷಗಳನ್ನು ಹೇಳಿದ್ದಾರೆ. ಆ 10 ಬಗೆಯ ಮನೋದೋಷಗಳೇನಿದೆ ಅವುಗಳನ್ನು ಪರಿಹಾರ ಮಾಡಿಕೊಳ್ಳಿಲ್ಲ ಅಂತಂದರೆ ಕೇವಲ ಫಲಾಸಕ್ತಿ ತ್ಯಾಗ ಮಾತ್ರ ಕರ್ಮಾನುಷ್ಠಾನ ಮಾಡಿದರೆ ಅದು ನಮ್ಮ ಜ್ಞಾನಕ್ಕೆ ಸಾಧನವಾಗುವುದಿಲ್ಲ. ನಮ್ಮ ಜ್ಞಾನಕ್ಕೆ ಸಾಧನವಾಗಬೇಕಾದರೆ ಕೇವಲ
ಫಲಕಾಮನೆಯನ್ನ ಮಾತ್ರ ಬಿಟ್ಟರೆ ಸಾಲೋದಿಲ್ಲ. ಫಲಕಾಮನೆಯ ಜೊತೆಗೆ ಆ ಮನೋದೋಷಗಳು ಅಂತೇನಿವೆಯೋ ಆ ಮನೋದೋಷಗಳನ್ನು ಕೂಡ ಅವಶ್ಯವಾಗಿ ಬಿಡಬೇಕು. ಆಗ ಮಾತ್ರ ಅದು ಜ್ಞಾನಕ್ಕೆ ಸಾಧನ ಆಗ್ತದೆ. ಇಲ್ಲದೇ ಇದ್ರೆ ಬರೀ ತ್ಯಾಗ ಅನ್ನೋದು ಜ್ಞಾನ ಸಾಧನವಾಗೋದಿಲ್ಲ. ಹಾಗಾದರೆ ನಿಸ್ಸಂಗ ನಿಸ್ಸಂಗ ಅನ್ನೋ ಶಬ್ದಕ್ಕೆ ಸಂಗ ಇರಬಾರದು. ಸಂಗ ಅಂತಂದರೆ ಮನೋದೋಷಗಳು ಅಂತ ಅರ್ಥ. ಆ ಯಾವ ಮನೋದೋಷಗಳು ಕೂಡ ಇರಬಾರದು ಅಂತನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಆಚಾರ್ಯರು ತಾತ್ಪರ್ಯವನ್ನು ಬರಿತಾ ಇದ್ದಾರೆ. ಸೈವ ಈಶ್ವರಾರ್ಪಿತಂ ಕುರ್ವಾಣಃ ಸಿದ್ಧಿಂ ಲಭತೆ. ಸೈವ ಈಶ್ವರಾರ್ಪಿತಂ ಕುರ್ವಾಣಃ ಸಿದ್ಧಿಂ ಲಭತೆ. ಅವನೇ ಕರ್ಮವನ್ನು ಭಗವಂತನಿಗೆ ಅರ್ಪಿತವಾಗಿ ಮಾಡಿದರೆ ಮೋಕ್ಷವನ್ನು ಹೊಂದಾನೆ. ಇಲ್ಲದೇ ಇದ್ದರೆ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಈಶ್ವರ ಅರ್ಪಣ ಅನ್ನೋದು ಪ್ರಧಾನವಾದದ್ದು. ಹಾಗಾದರೆ ಕರ್ಮತಂತ್ರ ಅನ್ನುವಲ್ಲಿ ಯಾವ್ಯಾವ ದೋಷಗಳನ್ನು ಹೇಳಿದ್ದಾರೆ, ಮನಸ್ಸಿನ ದೋಷಗಳನ್ನು ಅಂದರೆ, ಮೊದಲನೇದಾಗಿ ಭಗವಂತನ ಆರಾಧನೆ ಎನ್ನುವಂತಹ ಜ್ಞಾನವೇ ಇಲ್ಲದೆ ಕರ್ಮ ಮಾಡುವವನಿಗೆ ಭಗವಂತನ ಅರ್ಪಣ ಎನ್ನುವಂತಹ ಅಂಗವೈಕಲ್ಯ, ಆ ಅಂಗವೈಕಲ್ಯದಿಂದ ಕರ್ಮವೇ ಪಾಪಕ್ಕೆ ಕಾರಣವಾಗ್ತದೆ. ಯಾವ ಕರ್ಮ ನಮಗೆ ಪುಣ್ಯಕ್ಕೆ ಕಾರಣವಾಗಬೇಕೋ, ಯಾವ ಕರ್ಮ ಭಗವಂತನ ಅನುಗ್ರಹಕ್ಕೆ ಕಾರಣ ಆಗಬೇಕೋ, ಅಂತಹ ಕರ್ಮ ಪಾಪಕ್ಕೆ ಕಾರಣವಾಗಿಬಿಡುತ್ತದೆ. ಯಾವಾಗ ಅಂತಂದರೆ, ನಾವು ಮಾಡುವ ಕರ್ಮ ಈಶ್ವರ ಆರಾಧನ ರೂಪ, ಈಶ್ವರನಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂತಹ ಭಾವನೆ ಇದ್ದಿದ್ದಿಲ್ಲ ಅಂತಂದರೆ. ಅಜ್ಞಾತ್ವಾ ಕುರ್ವತಃ ಕರ್ಮ ಸ್ಖಲನಾತ್ ಪಾಪಕಾರಣಂ ತದೇವಾರ್ಪಯತೋ ವಿಷ್ಣು ನೈವ ಪಾಪಾಯ ತದ್ಭವೇತ್ ನೈವ ಪಾಪಾಯ ತದ್ಭವೇತ್. ಆದರೆ ಮನಸ್ಸಿನ ದೋಷದಿಂದ ರಹಿತನಾಗಿ ಅದೇ ಕರ್ಮವನ್ನು ವಿಷ್ಣುವಿನಲ್ಲಿ ಯಾರು ಅರ್ಪಣೆ ಮಾಡ್ತಾರೋ ಅದು ಪಾಪಕ್ಕೆ ಕಾರಣವಾಗುವುದಿಲ್ಲ. ಮನೋದೋಷ ಉಳ್ಳವನು ಪರಮಾತ್ಮನಿಗೆ ಅರ್ಪಣೆ ಮಾಡಿದರೂ, ತಾನು ಮಾಡಿದ ಕರ್ಮವನ್ನು ಅರ್ಪಣೆ ಮಾಡಿದರೂ ಕೂಡ ಅದು ಅರ್ಪಣೆ ಆಗೋದಿಲ್ಲ. ಅರ್ಪಣೆ ಅನ್ನೋ ಶಬ್ದಕ್ಕೆ ಬಹಳ ವಿಶಿಷ್ಟವಾದ ಅರ್ಥ ಇದೆ. ಸರಿಯಾದ ಅರ್ಪಣೆ ಆಗದೇ ಇದ್ದದ್ದರಿಂದ ಕರ್ಮ ಅದು ಭಗವಂತನ ಅನುಗ್ರಹಕ್ಕೆ ಕಾರಣ ಆಗೋದಿಲ್ಲ. ಇನ್ನು ಪಾಪಕ್ಕೆ ಕಾರಣವಾಗುವಂತಹ ಮನಸ್ಸಿನ ದೋಷಗಳನ್ನು ಹೇಳ್ತಾ ಇದ್ದಾರೆ. ಭಾಳ ಚೆನ್ನಾಗಿದೆ, ಇದು ಅವಶ್ಯವಾಗಿ ಕೇಳಲೇಬೇಕು. ಯಾವುದು ಅಂದರೆ, ಮೊದಲನೇದಾಗಿ ಮನೋದೋಷವಿಹೀನಸ್ಯ ನಶು ದೋಷವತ ಖಚಿತ. ಮನೋದೋಷವಿಹೀನಸ್ಯ ನತು ದೋಷವತ ಕ್ವಚಿತ. ಯಾರಿಗೆ ಮನೋದೋಷ ಇರೋದಿಲ್ಲವೋ ಅಂಥವನಿಗೆ ಇದು ಭಗವಂತ ಅನುಗ್ರಹಕ್ಕೆ ಸಾಧನವಾಗ್ತದೆ, ಮೋಕ್ಷಕ್ಕೆ ಸಾಧನವಾಗ್ತದೆ. ಇನ್ನ ಯಾವುದು ಮನಸ್ಸಿನ ದೋಷ ಅಂತಂದರೆ, ಈಗಾಗಲೇ ನಾವು 10 ಬಗೆಯ ಮನಸ್ಸಿನ ದೋಷಗಳು ಅಂತ ಹೇಳಿದ್ದೇವೆ. ಅದರಲ್ಲಿ ಒಂದೊಂದನ್ನೇ ತಿಳಿತಾ ಹೋಗೋಣ. ಸತ್ಸುಕೇಶವ ಪೂರ್ವೇಶು ಕ್ರಮಶೋ ಭಕ್ತಿಹೀನತಾ. ಇದು ಮೊದಲನೇ ಇದ್ದು. ಏನಿದಕ್ಕರ್ಥ ಅಂದರೆ,
ಭಗವಂತನ ಭಕ್ತರು ಯಾರಿದ್ದಾರೋ, ಬ್ರಹ್ಮಾದಿ ದೇವತೆಗಳಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ಭಕ್ತರು ಕೂಡ ಅವರಲ್ಲಿ ತಾರತಮ್ಯಕ್ಕೆ ಅನುಸಾರಿಯಾದ ಭಕ್ತಿಯನ್ನು ಮಾಡಬೇಕು. ಭಕ್ತಿಯನ್ನು ಮಾಡಲಿಲ್ಲ ಅಂದರೆ ಅದು ಮನಸ್ಸಿನ ದೋಷ. ನಮಗೆ ಯಾವ್ಯಾವುದೋ ಸಂದರ್ಭ ಇರ್ತದೆ, ಯಾರೋ ಹೇಳ್ತಾರೆ ನಿಮಗೆ ತುಂಬ ಶನಿ ಕಾಟ ಇದೆ ಅಂತ. ಆಗ ನಾವು ಏನು ಮಾಡ್ತೀವಿ, ಶನಿಯ ಪೂಜೆಯನ್ನೇ ಬಹುಶಃ ಸರ್ವೋತ್ತಮ ಶನಿ ಅಂತ ದೇವರ ಪೂಜೆಯನ್ನು, ವಾಯುದೇವರ ಪೂಜೆಯನ್ನು, ಲಕ್ಷ್ಮೀ ದೇವಿಯ ಪೂಜೆಯನ್ನು, ಗರುಡಶೇಷನ ಪೂಜೆಯನ್ನು, ಎಲ್ಲ ಪೂಜೆಯನ್ನು ಬದಿಗೊತ್ತಿ ಆ ಶನೇಶ್ವರನ ಪೂಜೆಯನ್ನೇ ವಿಶೇಷವಾಗಿ ಮಾಡ್ತೇವೆ, ಶನಿ ಹೋಮ ಮಾಡ್ತೇವೆ, ಶನಿ ಶಾಂತಿಯನ್ನು ಮಾಡ್ತೇವೆ. ಹೀಗೆ ಅವರ ಯೋಗ್ಯತೆ ಏನು, ತಾರತಮ್ಯದಲ್ಲಿ ಯಾವ ಕಕ್ಷೆಯಲ್ಲಿ ಶನೇಶ್ವರ ಇದ್ದಾನೆ ಅನ್ನೋದನ್ನೇ ಮರೆತು ಅವನಿಗೆ ಒಂದು ಸರ್ವೋತ್ತಮವಾದ ಸ್ಥಾನವನ್ನು ಕೊಟ್ಟು ನಾವು ಮುಂದುವರಿತೇವೆ. ಆ ತರಹ ಬ್ರಹ್ಮಾದಿ ದೇವತೆಗಳಲ್ಲಿ ಏನಾದರೂ ಕೂಡ ನಾವು ಭಕ್ತಿಯನ್ನು ಸರಿಯಾಗಿ ಮಾಡಲಿಲ್ಲ ಅಂತಾದರೆ, ತಾರತಮ್ಯಕ್ಕೆ ಅನುಗುಣವಾಗಿ ಅವರ ಆರಾಧನೆಯನ್ನು ಮಾಡಲಿಲ್ಲ ಅಂತಾದರೆ ಆಗ ಅದು ಒಂದು ಮನಸ್ಸಿನ ದೋಷ ಎನ್ನುವುದಾಗಿ ತಿಳಿಯಬೇಕು. ಎರಡನೇದಾಗಿ ಅಸದ್ಭಕ್ತಿಸ್ತಥಾ ಸ್ನೇಹೋ ಬಹುಮಾನ ಮಥಾಪಿವಾ. ನೋಡಿ, ಎರಡನೇದಾಗಿ ದುರ್ಜನರಲ್ಲಿ ಭಕ್ತಿ ಅಥವಾ ಸ್ನೇಹ ಆದರ ಭಾವನೆ ಮಾಡೋದು. ಆದರವನ್ನೂ ಮಾಡಬಾರ್ದು, ಭಕ್ತಿಯನ್ನೂ ಮಾಡಬಾರ್ದು, ಸ್ನೇಹವನ್ನೂ ಮಾಡಬಾರ್ದು. ಭಕ್ತಿ, ಸ್ನೇಹ, ಆದರ ಇವುಗಳನ್ನು ನಾವು ಸಜ್ಜನರಲ್ಲಿ ಮಾಡಬೇಕೇ ಹೊರತಾಗಿ ದುರ್ಜನರಲ್ಲಿ ಸರ್ವಥಾ ಮಾಡುವ ಹಾಗೆ ಇಲ್ಲ. ದುರ್ಜನರಲ್ಲಿ, ದುರ್ಜನರಿಂದ ದೂರವಿರುವಂತ ನಾವು ಮಾತನ್ನು ಕೇಳ್ತೇವಲ್ಲ ಹಾಗೆ, ಇದು ಎರಡನೇದ್ದು. ಮೂರನೇದಾಗಿ ತನ್ನ ಕೆಲಸದ ಜೊತೆಗೆ ಸೋತ್ತಮರ ಕೆಲಸ ಪ್ರಸಕ್ತವಾದಾಗ, ಸೋತ್ತಮರ ಇಷ್ಟವಾದ ಕೆಲಸವನ್ನು ಬಿಟ್ಟು ತನ್ನ ಇಷ್ಟವಾದ ಕೆಲಸವನ್ನು ಮಾಡಲು ಅಪೇಕ್ಷೆ ಮಾಡೋದು ಅಂತ ಹೇಗಿದೆ ನೋಡಿ, ಬಹಳ ಚೆನ್ನಾಗಿದೆ ಇದು. ಇದನ್ನು ನಾವು ಅನುಸರಿಸಲೇಬೇಕು. ನನ್ನಕ್ಕಿಂತ ಉತ್ತಮರು, ತಂದೆ ತಾಯಿ ಗುರುಗಳು ಎಷ್ಟು ಜನ ಇದ್ದಾರೆ, ಒಬ್ಬರೇ ಇಬ್ಬರೇ, ಅನೇಕ ಜನ ವಿದ್ವಾಂಸರು, ಜ್ಞಾನಿಗಳು, ತಪಸ್ವಿಗಳು ಇದ್ದಾರೆ. ಅಂತಹ ನಮ್ಮಕ್ಕಿಂತ ಉತ್ತಮರಾದಂಥವರು ಏನಾದರೂ ಕೂಡ ಒಂದು ಕೆಲಸ ಹೇಳಿದರೆ, ನಾನೇನೋ ಒಂದು ಕೆಲಸ ಮಾಡ್ತಾ ಇದ್ದೇನೆ, ಏನೇ ಕೆಲಸ ಮಾಡಲಿ, ನಾನು ದೇವರ ಪೂಜೆ ಮಾಡ್ತಾ ಇರ್ಬೋದು, ಸಂಧ್ಯಾ ವಂದನೆಯನ್ನು ಮಾಡ್ತಾ ಇರ್ಬೋದು, ಯಾವುದೇ ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ನನ್ನಕ್ಕಿಂತ ಉತ್ತಮರಾದವರು ನನ್ನ ಈ ಕೆಲಸವನ್ನು ಮಾಡುವಂತ ಅವರೇನಾದರೂ ಕೂಡ ಆಜ್ಞೆಯನ್ನು ಮಾಡಿದರೆ, ಇಲ್ಲ ನಾನು ಸಂಧ್ಯಾ ವಂದನೆ ಆದಮೇಲೆ ಮಾಡ್ತೀನಿ, ದೇವರ ಪೂಜೆ ಆದಮೇಲೆ ಮಾಡ್ತೀನಿ, ಅಥವಾ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಮಾಡ್ತೀನಿ ಅಂತಂದರೆ, ಅದು ತುಂಬ ದೊಡ್ಡದಾದಂತಹ ಮನಸ್ಸಿನ ದೋಷ ಅದು. ಆ ತರಹದ ಮನಸ್ಸಿನ ದೋಷವನ್ನು ಸರ್ವಥಾ ನಾವು ಇಟ್ಟುಕೊಳ್ಬಾರ್ದು. ಆ ತರಹದ ದೋಷವನ್ನು ಸರ್ವಥಾ ಇಟ್ಕೊಳ್ಬಾರದು ಅಂತ ಇದನ್ನು ನೀವೆಲ್ಲರೂ ಕೂಡ ತುಂಬ ಗಮನದಲ್ಲಿ ಇಟ್ಕೊಳ್ಳಿ, ಭಾರೀ ಮಹತ್ವದ್ದು. ಸೋತ್ತಮಾನ ಪ್ರಿಯತ್ಯಾಗ ಆತ್ಮಪ್ರಿಯ ಚಿಕೀರ್ಷತಃ ಅಂತ ಅಂದರೆ, ತನಗೆ ಪ್ರಿಯವಾದದ್ದನ್ನು ಮಾಡುವುದಕ್ಕೆ ಹೋಗಿ ತನ್ನಕ್ಕಿಂತ ಉತ್ತಮರಿಗೆ ಪ್ರಿಯವಾದದ್ದನ್ನು ಬಿಡೋದು. ತನ್ನಕ್ಕಿಂತ ಉತ್ತಮರಾದವರು ಇದ್ದಾರೆ, ಅವರಿಗೆ ಪ್ರಿಯವಾದ ಒಂದು ಕೆಲಸ ಇದೆ, ಆ ಕೆಲಸವನ್ನು ಮಾಡುವಂತ ಅವರು ಹೇಳಿದಾಗ ಅದನ್ನು ಬದಿಗೊತ್ತಿ ತನಗೆ ಪ್ರಿಯವಾದದ್ದನ್ನು ಮಾಡ್ತಾ ಕೂತ್ಬಿಟ್ರೆ ಸರ್ವಥಾ ಇಲ್ಲ. ನಿಮಗೆ ಅನೇಕ ಬಾರಿ ನಾನು ಹೇಳಿದ್ದೇನೆ, ನಮ್ಮ ದೊಡ್ಡ ಸ್ವಾಮಿಗಳು ಯಾವುದಾದ್ರೂ ಕೂಡ ಒಂದು ಕೆಲಸವನ್ನು ಹೇಳ್ತಾ ಇದ್ರು, ಈ ಕೆಲಸ ಮಾಡು ಅಂತ. ಆಗ ನಾವು ಸ್ವಲ್ಪ ನಿಧಾನವಾಗಿ ಹೋಗಲು ಬೇಡೋ ಅಂತ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ವಿ. ಆಗ ದೊಡ್ಡ ಸ್ವಾಮಿಗಳು ಹೇಳ್ತಾ ಇದ್ರು, ನನ್ನ ಮುಂದೆ ಆದರೂ ಓಡಿ ಹೋಗಪ್ಪ ಅಂತ, ನನ್ನ ಕಾಣಿಸೋ ಹಾಗಾದರೂ ಕೂಡ ಓಡಿ ಹೋಗು, ಆ ಕೆಲಸದಲ್ಲಿ ಶ್ರದ್ಧೆ ಇದೆ ಅಂತ ತೋರಿಸು ಅಂತ ಹೇಳ್ತಾ ಇದ್ರು. ಅದರ ಅಭಿಪ್ರಾಯ, ಗುರುಗಳ ಕೆಲಸವನ್ನು ಮೊದಲು ಮಾಡಬೇಕು, ನಮ್ಮ ಕೆಲಸ ಅನಂತರದಲ್ಲಿ.
ನಾವು ಆ ಸಂದರ್ಭದಲ್ಲಿ ದೇವರ ಪೂಜೆ ಸಂಧ್ಯಾವಂದನೆಯನ್ನ ಸಾಮಾನ್ಯವಾಗಿ ಅರ್ಧಕ್ಕೆ ನಿಲ್ಲಿಸಿದ್ರೆ ಅದು ತಪ್ಪೇ. ಆದರೆ ನಮ್ಮಕ್ಕಿಂತ ಉತ್ತಮರು ಆಜ್ಞೆಯನ್ನ ಮಾಡಿದಾಗ ನಾವು ಅವರ ಆಜ್ಞೆಯ ಪರಿಪಾಲನೆಗಾಗಿ ನಮ್ಮ ಅನೀಕಗಳನ್ನ ಮಧ್ಯದಲ್ಲಿ ನಿಲ್ಲಿಸಿದರೂ ಕೂಡ ಅದು ಸರ್ವಥಾ ಪಾಪಕ್ಕೆ ಕಾರಣ ಅಲ್ಲ, ಇನ್ನೂ ವಿಷ್ಣು ಪ್ರೀತಿಗೆ ಕಾರಣ. ಭಗವಂತ ಪ್ರೀತನಾಗಿ ವಿಶೇಷವಾಗಿ ನೀವು ಆಜ್ಞೆಯನ್ನ ಪರಿಪಾಲನೆ ಮಾಡಿದ್ದೀರಿ, ನಿಮ್ಮ ಉತ್ತಮರ ಆಜ್ಞೆಯನ್ನ ಪರಿಪಾಲನೆ ಮಾಡಿದ್ದೀರಿ ಅಂತ ದೇವರು ಅನುಗ್ರಹವನ್ನೇ ಮಾಡ್ತಾನೆ ಹೊರತಾಗಿ ದೇವರು ನಿಗ್ರಹವನ್ನ ಸರ್ವಥಾ ಮಾಡೋದಿಲ್ಲ. ಆದ್ದರಿಂದ ಇದನ್ನ ಪ್ರತಿಯೊಬ್ಬರೂ ಕೂಡ ಪಾಲನೆ ಮಾಡಲೇಬೇಕು. ಸೋತ್ತಮಾನಾಂ ಪ್ರಿಯ ತ್ಯಾಗಾತ್ ಆತ್ಮಪ್ರಿಯ ಚಿಕೀರ್ಷುತ. ಸೋತ್ತಮಾನಾಂ ಪ್ರಿಯ ತ್ಯಾಗಾತ್ ಆತ್ಮಪ್ರಿಯ ಚಿಕೀರ್ಷುತ ಅಧಿಕೇಶ್ವೇವ ನೀಚೋಚ್ಚ ಅಧಿಕೇಶ್ವೇವ ನೀಚೋಚ್ಚ. ಭಕ್ತಿವ್ಯತ್ಯಾಸ ಏವ ವಾ ಭಕ್ತಿವ್ಯತ್ಯಾಸ ಏವ ವಾ. ತನ್ನಕ್ಕಿಂತ ಉತ್ತಮರಲ್ಲಿಯೇ ಕಿರಿಯರು, ಕಿರಿಯರುಗಳಲ್ಲಿ ಭಕ್ತಿಯನ್ನು ವ್ಯತ್ಯಾಸ ಮಾಡಬಾರದು. ಎಲ್ಲರೂ ಕೂಡ ನನ್ನಕ್ಕಿಂತ ಉತ್ತಮರೇ. ಎಲ್ಲರೂ ನನ್ನಕ್ಕಿಂತ ಉತ್ತಮರಾಗಿದ್ದರೂ ಕೂಡ ಅವರಲ್ಲಿ ಮತ್ತೆ ತಾರತಮ್ಯ ಇರ್ತದೆ. ಆ ತಾರತಮ್ಯಕ್ಕೆ ಅನುಗುಣವಾಗಿ ಭಕ್ತಿಯನ್ನು ಮಾಡಬೇಕೇ ಹೊರತಾಗಿ ನನ್ನಕ್ಕಿಂತ ಉತ್ತಮರಾಗಿದ್ದಾರೆ ಅಂತ ಎಲ್ಲರಲ್ಲಿಯೂ ಸಮಾನವಾಗಿ. ಅಥವಾ ಈಗ ಸ್ವಾಮಿಗಳಿದ್ದಾರೆ, ತಂದೆ ತಾಯಿಗಳಿದ್ದಾರೆ, ನಮ್ಮ ವಿದ್ಯಾಗುರುಗಳಿದ್ದಾರೆ, ಅಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನನ್ನಕ್ಕಿಂತ ಉತ್ತಮರೇ. ಹಾಗಾಗಿದ್ದರೂ ಕೂಡ ಸ್ವಾಮಿಗಳಲ್ಲಿ ಮಾಡುವ ಭಕ್ತಿ ಸ್ವಾಮಿಗಳಲ್ಲಿ ಮಾಡಬೇಕು, ವಿದ್ಯಾಗುರುಗಳಲ್ಲಿ ಮಾಡುವ ಭಕ್ತಿ ವಿದ್ಯಾಗುರುಗಳಲ್ಲಿ ಮಾಡಬೇಕು, ತಂದೆ ತಾಯಿಗಳಲ್ಲಿ ಮಾಡುವ ಭಕ್ತಿಯನ್ನು ತಂದೆ ತಾಯಿಗಳಲ್ಲಿ ಮಾಡಬೇಕು, ತಂದೆ ತಾಯಿಗಳಲ್ಲಿ ಹೆಚ್ಚು ಸ್ವಾಮಿಗಳಲ್ಲಿ ಕಡಿಮೆ. ಹೀಗೆ ಸರ್ವಥಾ ಭಕ್ತಿಯಲ್ಲಿ ಸೋತ್ತವರಲ್ಲಿ ಮಾಡಬಾರದು ಅನ್ನುವಂತಹ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನ ಸೋತ್ತವರಲ್ಲಿಯೂ ಕೂಡ ತನ್ನಲ್ಲಿಯೂ ಸಮಾನವಾಗಿ ಮಮತೆಯನ್ನ ತೋರೋದು. ಅಧಿಕೇಶ್ವೇವ ನೀಚೋಚ್ಚ ಭಕ್ತಿವ್ಯತ್ಯಾಸ ಏವ ವಾ ಸೋತ್ತಮಸ್ಯಾತ್ಮನಶ್ಚೈವ ಸೋತ್ತಮಸ್ಯಾತ್ಮನಶ್ಚೈವ ಸಮಸ್ನೇಹೋ ಅಥವಾ ಭವೇತ್. ತನ್ನಲ್ಲಿ ಉತ್ತಮರಲ್ಲಿ ಸಮಾನವಾದ ಸ್ನೇಹವನ್ನ ಮಾಡಬಾರದು. ಕಾರ್ಯೇಷು ಬಹುಮಾನೋ ವಾ ಕಾರ್ಯೇಷು ಬಹುಮಾನೋ ವಾ ಸ್ವಾತ್ಮನಸ್ಸಮತಾಪಿ ವಾ ಸ್ವಾತ್ಮನಸ್ಸಮತಾಪಿ ವಾ. ದೊಡ್ಡವರ ಜೊತೆಗೆ ನಾನು ಸಮಾನ ಅಂತ ಅವರ ಆಸನದಲ್ಲಿ ಕುತ್ಕೊಳ್ಳೋದು, ಅವರ ಜೊತೆಗೆ ಕುತ್ಕೊಳ್ಳೋದು ಅದನ್ನು ಮಾಡಬಾರದು. ಅದರಂತೆ ಸಮಾನ ಅಲ್ಲ, ಇನ್ನೊಂದು ಅವರಿಗಿಂತ ನಾನೇ ಹೆಚ್ಚು ಅಂತೇಳಿದರೆ ಇನ್ನೂ ತಪ್ಪದು. ನಮ್ಮ ಹಿರಿಯರಕ್ಕಿಂತ ನಾನೇ ದೊಡ್ಡವನು ಅಂತ ತಿಳಿದು. ಇನ್ನು ಹಿರಿಯರ ಕೆಲಸ ಆಗಬೇಕಾಗಿರುವಾಗ ತನ್ನನ್ನು ಅಶಕ್ತ ಅಂತ ತೋರಿಸಿಕೊಂಡು ಸುಮ್ಮನೆ ಇರೋದು. ನೋಡಿ ಇದು ಹೇಗಿದೆ, ಭಾಳ ಆಶ್ಚರ್ಯ. ಯಾರೋ ದೊಡ್ಡವರು, ಜ್ಞಾನಿಗಳು, ಗುರುಗಳು, ತಂದೆ ತಾಯಿ, ಅತ್ತೆ ಮಾವ, ಅಣ್ಣ, ಇವರು ನಮಗೆ ಕೆಲಸವನ್ನು ಹೇಳಿರ್ತಾರೆ, ಈ ಕೆಲಸವನ್ನು ಮಾಡು ಅಂತ. ಸುಮ್ಮನೆ ನನಗೆ ತಲೆನೋವು, ಹೊಟ್ಟೆ ನೋವು, ಜ್ವರ ಅಂತ ಇಲ್ಲಸಲ್ಲದ ಕಾರಣಗಳನ್ನು ಕೊಟ್ಟು ಬಿಟ್ಟರೆ ಅದಕ್ಕಿಂತ ದೊಡ್ಡ ದೋಷ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವಾಸ್ತವಿಕವಾಗಿ ಜ್ವರನೇ ಬಂದಿದ್ದರೆ, ತಲೆನೋವೇ ಬಂದಿದ್ದರೆ ಆ ಸಂದರ್ಭದಲ್ಲಿ ಬಿಡಬೇಕು. ಆದರೆ ಸುಮ್ಮನೆ ಕಾರಣಗಳನ್ನು ಕೊಟ್ಟು ಆ ದೊಡ್ಡವರ ಆಜ್ಞೆಯನ್ನು ಉಲ್ಲಂಘನೆ ಮಾಡಬಾರದು. ಇದು ಕೂಡ ನಮ್ಮ ಮನಸ್ಸಿನ ದೋಷ ಎನ್ನುವುದಾಗಿ ಹೇಳ್ತಾರೆ. ಆಧಿಕ್ಕೆ ಕಿಮು ವಕ್ತವ್ಯಂ ಆತ್ಮನಃ ಶಕ್ತಿ ಹಾಪನಂ. ಆಧಿಕ್ಕೆ ಕಿಮು ವಕ್ತವ್ಯಂ ಆಧಿಕ್ಕೆ ಶಕ್ತಿ ಹಾಪನಂ. ಇದಾದ ಮೇಲೆ ಅವರ ಕೆಲಸಕ್ಕೆ ತೊಡಗಿದರೂ ಕೂಡ ಅಶಕ್ತನಂತೆ ಮಾಡುವುದು. ಆ ಅಂತ ಅಮ್ಮ ಆಗಲ್ಲಪ್ಪ ಅಂತ ಧ್ವನಿಯನ್ನು ಎಳೀತಾ, ಉಷ್ಯಪ್ಪ ಅಂತ ನಾವು ಉಸಿರು ಬಿಡ್ತಾ
ಸರ್ವಥ ಕೆಲಸವನ್ನ ಮಾಡಬಾರದು ಅಂತನ್ನುವ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಕೊನೆಗೆ ಶಕ್ತಸ್ಯ ಅಶಕ್ತವತ್ ಕರ್ಮ, ಶಕ್ತಸ್ಯ ಅಶಕ್ತವತ್ ಕರ್ಮ ಮನೋದೋಷ ಇತೀರಿತಾಹ, ಮನೋದೋಷ ಇತೀರಿತಾಹ ಇತಿ ಕರ್ಮತಂತ್ರೇ. ಕರ್ಮತಂತ್ರ ಎನ್ನುವಂತಹ ಗ್ರಂಥದಲ್ಲಿ 10 ತರಹದ ಮನಸ್ಸಿನ ದೋಷಗಳನ್ನು ಹೇಳಿದ್ದಾರೆ. ಕೊನೆಯದಾದಂತಹ ದೋಷ ಯಾವುದು ಅಂತಂದರೆ ಅಶಕ್ತನಂತೆ ವರ್ತಿಸೋದು. ಅಶಕ್ತನಂತೆ ವರ್ತಿಸೋದು ಈ ತರಹ ದೋಷಗಳಿಂದ ರಹಿತರಾಗಿ ನಾವು ಕರ್ಮದಲ್ಲಿ ಕಾಮನೆಯನ್ನು ತ್ಯಾಗ ಮಾಡಿ ನಿಷ್ಕಾಮ ಕರ್ಮವನ್ನು ಮಾಡಿದ ಸಂದರ್ಭದಲ್ಲಿ ಮಾತ್ರ ಭಗವಂತನ ಅನುಗ್ರಹ ಆಗಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಭಗವಂತನ ಅನುಗ್ರಹ ಆಗುವುದಿಲ್ಲ. ಆ ಕರ್ಮ ನಮಗೆ ಭಗವತ್ ಪ್ರಸಾದಕ್ಕಾಗಲಿ ಮೋಕ್ಷಕ್ಕಾಗಲಿ ಸಾಧನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ವೇದೋಕ್ತಮೇವ ಕುರ್ಬಾಣೋ ನಿಸ್ಸಂಗೋ ಅರ್ಪಿತಮೀಶ್ವರೇ ನೈಷ್ಕರ್ಮ್ಯಂ ಲಭತೆ ಸಿದ್ಧಿಂ ರೋಚನಾರ್ಥಂ ಫಲಶ್ರುತಿ ಎನ್ನುವುದಾಗಿ ಆ ಭಾಗವತದ ಮೂಲ ಶ್ಲೋಕಕ್ಕೆ ಅರ್ಥವನ್ನ ಮಾಡಬೇಕು. ನಾವು ಕೇವಲ ನಿಷ್ಕಾಮವಾಗಿ ಕರ್ಮ ಮಾಡುವುದು ಮುಖ್ಯ ಅಲ್ಲ, 10 ಮನೋದೋಷಗಳನ್ನು ಕಳೆದುಕೊಂಡು ಕರ್ಮವನ್ನು ಮಾಡಬೇಕು ಅಂದರೆ ಮಾತ್ರ ಅದು ಪೂರ್ಣವಾಗಿ ಮೋಕ್ಷಕ್ಕೆ ಅಂತಃಕರಣ ಶುದ್ಧಿ ದ್ವಾರ ಅದು ಸಾಧನೆ ಆಗಲಿಕ್ಕೆ ಸಾಧ್ಯ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಇದೇ ಜಯಂತ್ಯೋಪಾಖ್ಯಾನದಲ್ಲಿ ನಿಮಿರಾಜನಿಗೆ ಆವಿರ್ಹೋತ್ರ ಎನ್ನುವಂತಹ ಮುನಿ ಭಗವಂತನ ಆರಾಧನೆಯ ಕ್ರಮ, ಆ ಭಗವಂತನ ಆರಾಧನೆಯ ಕ್ರಮವನ್ನು ತಿಳಿಸೋದಕ್ಕೆ ಒಳ್ಳೆ ಗುರುಗಳನ್ನು ಹೊಂದಬೇಕು. ಒಳ್ಳೆಯ ಗುರುವನ್ನು ಹೊಂದಲಿಲ್ಲ ಅಂದರೆ ಆಗ ನಾವು ಭಗವಂತನ ಆರಾಧನೆಯ ಕ್ರಮವನ್ನು ಸರಿಯಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. 49ನೆಯ ಶ್ಲೋಕ. ಲಬ್ಧ್ವಾ ಚ ವ್ಯಗ್ರಮಾಚಾರ್ಯಂ, ಲಬ್ಧ್ವಾ ಚ ಅವ್ಯಗ್ರಮಾಚಾರ್ಯಂ ತೇನ ಸಂದರ್ಶಿತಾಗಮಃ, ತೇನ ಸಂದರ್ಶಿತಾಗಮಃ ಮಹಾಪುರುಷಮಭ್ಯರ್ಚೇತ್, ಮಹಾಪುರುಷಮಭ್ಯರ್ಚೇತ್ ಮೂರ್ತ್ಯಾ ಅಭಿಮತವಾತ್ಮನಃ, ಮೂರ್ತ್ಯಾ ಅಭಿಮತಯಾತ್ಮನಃ. ಮೊದಲಿಗೆ ಅವಸರ ಅವಸರದಲ್ಲಿ ತೀರ್ಮಾನವನ್ನು ಮಾಡದೆ, ಮೊದಲು ಏನೋ ಅವಸರದಲ್ಲಿ ತೀರ್ಮಾನ ಮಾಡಿಬಿಡೋದು, ಆಮೇಲೆ ಮತ್ತೆ ಪಶ್ಚಾತ್ತಾಪಕ್ಕೆ ಕಾರಣವಾಗುವುದು, ಹಾಗೆ ಪಶ್ಚಾತ್ತಾಪಕ್ಕೆ ಅವಕಾಶ ಇಲ್ಲದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗಲೂ ಚೆನ್ನಾಗಿ ಪರೀಕ್ಷೆ ಮಾಡಬೇಕು. ಗುರು ಶಿಷ್ಯನನ್ನು ಪರೀಕ್ಷೆ ಮಾಡಬೇಕು, ಶಿಷ್ಯ ಗುರುವನ್ನು ಪರೀಕ್ಷೆ ಮಾಡಬೇಕು, ಪರೀಕ್ಷೆ ಮಾಡಿ ಸ್ವೀಕಾರ ಮಾಡಬೇಕು. ಅನಂತರದಲ್ಲಿ ಗುರುಗಳು ತೋರಿದಂತಹ ಮಾರ್ಗದಿಂದ ಶಿಷ್ಯನಾದವನು ತನಗೆ ಇಷ್ಟವಾದ ಭಗವಂತನ ರೂಪವನ್ನು, ಪುರುಷೋತ್ತಮನ ರೂಪವನ್ನು, ವಿದ್ವತ್ತಮನ ರೂಪವನ್ನು ಆರಾಧಿಸಬೇಕು ಎನ್ನುವುದಾಗಿ ಹೇಳಿದ್ದಾರೆ. ಈ ಶ್ಲೋಕದ ಅಭಿಪ್ರಾಯವನ್ನು ಸಾಮಾನ್ಯವಾಗಿ ತಿಳಿದಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತಹ ತಾತ್ಪರ್ಯವನ್ನು ಮುಂದೆ ತಿಳಿಯೋಣ ಅಂತ ಹೇಳ್ತಾ, ಈಗಾಗಲೇ ಹೇಳಿದಂತೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಭಾಗವತ ತಾತ್ಪರ್ಯವನ್ನು ಮುಕ್ತಾಯ ಮಾಡಿ ಅನಂತರದಲ್ಲಿ ತಾತ್ಪರ್ಯ ನಿರ್ಣಯವನ್ನು ಪ್ರಾರಂಭ ಮಾಡಿ 1 ವರ್ಷ ಮಹಾಸಂಕಲ್ಪ ಅಂತಿಟ್ಟುಕೊಂಡು ತಾತ್ಪರ್ಯ ನಿರ್ಣಯವನ್ನು ಪಾರಾಯಣ ಮಾಡುವಂತಹ ವಿಶೇಷವಾದ ಅರ್ಥವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ನೀವೆಲ್ಲರೂ ಕೂಡ ವಿಶೇಷವಾಗಿ ಅದಕ್ಕೆ ಸಹಕರಿಸಿ ಅಂತ ಹೇಳ್ತಾ ಈ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.
ಸಮರ್ಪ್ಯಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೇ ಸುಕೃತಾನಿ ತಾವತ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾ ಸಂಕಲ್ಪಯಾಮಾಸ ಪ್ರಶುದ್ಧ ಬುದ್ಧಿಃ ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತಬಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಸ್ತದಾ ಶುಭಾಂ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾಂ ಇತರಾಂ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಹರಯೇ ನಮಃ ಹರಯೇ ನಮಃ ಹರಯೇ ನಮಃ. ನಾಳೆ ಪ್ರದೋಷ ಇದ್ದದ್ದರಿಂದ ಪಾಠ ಇರೋದಿಲ್ಲ. ನಾಡಿದ್ದು ನರಸಿಂಹ ಜಯಂತಿ, ಮಂಗಳವಾರ ನರಸಿಂಹ ಜಯಂತಿಯು ಕೂಡ ಪಾಠ ಇಲ್ಲ. ಬುಧವಾರ ಸಾಯಂಕಾಲ 5:30 ಪ್ರತ್ಯಕ್ಷ ಪಾಠ ಇದೆ. ಇಷ್ಟು ದಿವಸ ಆನ್ಲೈನ್ ಆಗಿದೆ, ಇನ್ನು ಮುಂದೆ ಪ್ರತ್ಯಕ್ಷ ಪಾಠ ಇದೆ. ಎಲ್ಲರೂ ಕೂಡ ಆ ಪ್ರತ್ಯಕ್ಷ ಪಾಠಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದೆ.